ನಾನು ಮಾತಂಗ ಫೌಂಡೇಶನ್ ಅಂತ ಒಂದು ಅಸ್ಪೃಶ್ಯ ಸಮುದಾಯದ ಸಂಘಟನೆಯ ಮುಖ್ಯಸ್ಥನಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಲೋಕೇಶ್ ಅಂತೇಳಿ, ಬೆಂಗಳೂರಿನಲ್ಲಿ. ನನ್ನ ಸಮುದಾಯದಲ್ಲಿ ಬೇರೆ ಒಂದು ಸಂಘಟನೆ ಹೆಸರಿನಲ್ಲಿ 2006 ನಾವು ಈ ಒಂದು ಪ್ರತಿಭಾವಂತರಿಗೆ ಪುರಸ್ಕಾರ ನೀಡುವಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಕಳೆದ ಒಂದು 3-4 ವರ್ಷಗಳಿಂದ ಕಾರಣಾಂತರಗಳಿಂದ ನಾವು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಈಗ ಈ ವರ್ಷದಿಂದ ಪುನರ್ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಟ್ಟು ಈಗ ನಮ್ಮ ಉದ್ದೇಶಿತ ಗುರಿ ಇರ್ತಕ್ಕಂಥದ್ದು ಇಡೀ ರಾಜ್ಯದ 30 ಜಿಲ್ಲೆಗಳಿಂದ ನಾವು ಅರ್ಜಿಗಳನ್ನು ಕರೆದುಕೊಟ್ಟಿದ್ದೇವೆ. 100 ಪ್ರತಿಭಾವಂತರನ್ನು ಆಯ್ಕೆ ಮಾಡಬೇಕು. SSLCಯಲ್ಲಿ, PUCಯಲ್ಲಿ 100 ಆಯ್ಕೆ ಮಾಡಬೇಕು. ಇದರಲ್ಲಿ ಇದ್ರ ಹಿಂದೆ ಉದ್ದೇಶ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೇ ಬ್ಯಾಕ್ ಟು ಸೊಸೈಟಿ ಕಾನ್ಸೆಪ್ಟ್. ನೀನು ನಿನ್ನ ಸಮುದಾಯದಿಂದ ಬೆಳೆದ ಮೇಲೆ ನಿನ್ನ ಸಮುದಾಯಕ್ಕೆ ಹೋಗಿ ಪುನಃ ನಿನ್ನ ಕೈಲಾದಂಥದ್ದನ್ನು ಮಾಡು ಅನ್ನೋಂಥ ಏನು ಘೋಷವಾಕ್ಯ ಇತ್ತು, ಅದರ ಹಿಂದಿನ ಬಹಳ ದೊಡ್ಡ ಮಹತ್ತರವಾದಂಥ ವಿಚಾರವನ್ನು ಇಟ್ಕೊಂಡು ಪೇ ಬ್ಯಾಕ್ ಟು ಸೊಸೈಟಿ ಕಾನ್ಸೆಪ್ಟ್ ಅಡಿಯಲ್ಲಿ ಏನು ಮೀಸಲಾತಿಯನ್ನು ಪಡೆದು ನೀವು ಉನ್ನತೀಕರಣ ಸಾಧಿಸ್ತೀರಿ, ಪುನಃ ನಿನ್ನ ಸಮಾಜಕ್ಕೆ ಹಿಂತಿರುಗಿ ನಿನ್ನ ಕೈಲಾದದನ್ನು ಮಾಡಿ ಅನ್ನೋಂಥದ್ದನ್ನು ಸಂದೇಶ ಕೊಡೋದೇ ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಹಣನ ನಾವು ಜನರ ಹತ್ರ ಹೋಗಿ ಹಣನ ದೇಣಿಗೆಯಾಗಿ ನಾವು ಪಡೆಯೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಬಾಬಾ ಸಾಹೇಬರ ಪೇ ಬ್ಯಾಕ್ ಟು ಸೊಸೈಟಿ ಕಾನ್ಸೆಪ್ಟಿನಿಂದ ಯಾರು ಎಚ್ಚೆತ್ತುಕೊಂಡಿದ್ದಾರೆ ಅವರ ಒಂದು ಸಣ್ಣ ಗುಂಪನ್ನು ನಾವು ಮಾಡಿಕೊಂಡಿದ್ದೇವೆ. ಅದೇ ಮಾತಂಗ ಫೌಂಡೇಶನ್. ನಾವೆಲ್ಲ 1,00,000 ರೂಪಾಯಿಯನ್ನು ಹಾಕಿ ಸದಸ್ಯತ್ವವನ್ನು ಹೊಂದಿದ್ದೇವೆ. ಇದನ್ನು ಹೆಚ್ಚು ಪ್ರಚಾರ ಮಾಡೋದಿಲ್ಲ. ನಮ್ಮ ನಮ್ಮಲ್ಲೇ ನಾವು ಈ ಹಣವನ್ನು ಬ್ಯಾಂಕ್ನಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿಟ್ಟು ಬಂದಂಥ ಬಡ್ಡಿ ಹಣದಲ್ಲಿ ನಾವು ಇದನ್ನು ಬಡ ಮಕ್ಕಳಿಗೆ ಮತ್ತು ಪ್ರತಿಭಾವಂತರಿಗೆ ಸಂದೇಶ, ಬಾಬಾ ಸಾಹೇಬರ ಸಂದೇಶಗಳನ್ನು ಕೊಡೋದ್ರ ಮೂಲಕ ಸ್ವಾಭಿಮಾನಿ ಸಮುದಾಯವನ್ನು ಕಟ್ಟಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಎಲ್ಲೂ ಜನರ ಮಧ್ಯೆ ಹೋಗಿ ನಾವು ದೇಣಿಗೆನ ಎತ್ತುವಂಥದ್ದನ್ನು ನಾವು ಮಾಡ್ತಾ ಇಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಸರ್, ಇದನ್ನು ನೀವು ಒಬ್ಬ ವಿದ್ಯಾರ್ಥಿಗೆ ಒಂದು ವಿದ್ಯಾರ್ಥಿ ವೇತನ ಕೊಡಬೇಕು ಅಂದರೆ ಯಾವ ಕ್ರೈಟೀರಿಯ ಮೇಲೆ ಆ ವಿದ್ಯಾರ್ಥಿನ ಸೆಲೆಕ್ಟ್ ಮಾಡ್ತೀವಿ? ಇವತ್ತು ಮಾಧ್ಯಮಗಳು ಅತಿ ಹೆಚ್ಚು ಆದಂಥ ಮಾಧ್ಯಮಗಳಿದ್ದಾವೆ. ಅಂದರೆ ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು, ವಾಟ್ಸಪ್ಗಳು, ಫೇಸ್ಬುಕ್ಗಳು ಮತ್ತು ಅಸಂಖ್ಯಾತ ಯೂಟ್ಯೂಬ್ ಚಾನೆಲ್ಗಳು ಇವೆಲ್ಲ ಇರೋದ್ರಿಂದ ನಾವು ಸಣ್ಣದಾದಂಥ ಒಂದು ರೀತಿಯಲ್ಲಿ ಪತ್ರಿಕಾ ಹೇಳಿಕೆಯಲ್ಲಿ 85% ಅಂತ ಹೇಳಿದ್ದೇವೆ. ಆದರೆ ನನ್ನ ಸಮುದಾಯದಲ್ಲಿ ಅತ್ಯಂತ ಶೋಷಿತ ವರ್ಗಗಳಿದ್ದಾವೆ. ಉದಾಹರಣೆಗೆ ದೇವದಾಸಿ ಅನ್ನುವಂಥ ಒಂದು ಗುಂಪಿದೆ. ಅಲ್ಲಿ ಕನಿಷ್ಠ ಅಂಕ ತಗೊಂಡ್ರೆ ಸಾಕು ಅವರಿಗೆ ಶೈಕ್ಷಣಿಕ ಉನ್ನತೀಕರಣ ಮಾಡಲಿಕ್ಕೆ ನಾವು ಸಹಕಾರ ಮಾಡಬೇಕು ಅಂತಿದ್ದೇವೆ. ಅದನ್ನೇನಾದರೂ ನಾವು ಪ್ರಚಾರ ಪತ್ರಿಕೆಯಲ್ಲಿ ದೇವದಾಸಿ ಮಕ್ಕಳಿಗೆ ಒಳಗೊಂಡಂತೆ ಅಥವಾ ಏನು ನಮ್ಮ ಪೌರಕಾರ್ಮಿಕರ ಮಕ್ಕಳಿಗೆ ನಾವು ಮಾಡ್ತೇವೆ ಅಂತಂದರೆ ಸಾವಿರಾರು ಅರ್ಜಿಗಳು ಬರ್ತವೆ. ಆದರೆ ನಮ್ಮ ಕೆಲವು ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ನಾವು ಮೌಖಿಕವಾಗಿ ಈ ವಿಚಾರಗಳನ್ನು ತಲುಪಿಸಿದ್ದೇವೆ. ಈ ವರ್ಗದ ಜನಗಳು ಆ ಮಕ್ಕಳುಗಳಿಗೆ ಕನಿಷ್ಠವಾಗಿ ಒಂದು 50% ಬಂದಿದ್ದರೂ ಕೂಡ ನಾವು ಅವರನ್ನು ಗಣನೆಗೆ ತೆಗೆದುಕೊಳ್ತಾ ಇದ್ದೇವೆ. ಆದರೆ ಅದು ಪತ್ರಿಕೆಗಳಲ್ಲಿ ಪ್ರಚಾರ ಮಾಡ್ತಿಲ್ಲ. ವೈಯಕ್ತಿಕವಾಗಿ ನಾನು ಈ ರಾಜ್ಯದ ದಲಿತರ ಆರಂಭಿಕ ಹಂತದ ರಾಜಕಾರಣದಿಂದ ಆರಂಭಗೊಂಡಂಥ ಕುಟುಂಬದವನು. ರಾಜಕಾರಣನ ಬಹಳ ಹತ್ತಿರದಿಂದ ಎಲ್ಲ ರೀತಿಯ ರಾಜಕಾರಣವನ್ನು, ಅಧಿಕಾರಸ್ಥ ರಾಜಕಾರಣ ಆಗಿರ್ಬೋದು, ಪಕ್ಷದ ರಾಜಕಾರಣ ಆಗಿರ್ಬೋದು, ಎಲ್ಲ ರಾಜಕಾರಣವನ್ನು ಕಂಡಂಥವನು. ಆದರೆ ಇತ್ತೀಚೆಗೆ ನೋಡಿರ್ಬೇಕು, ಸಿನಿಮಾ ನಟರು ರಾಜಕೀಯ ಪಕ್ಷ ಮಾಡ್ತಿದ್ದಾರೆ, ಪೊಲೀಸ್ ನಿವೃತ್ತ ಅಧಿಕಾರಿಗಳು ಮಾಡ್ತಿದ್ದಾರೆ, ಹಣವಂತರು ಮಾಡ್ತಿದ್ದಾರೆ, ಈ ಎಲ್ಲ ರೀತಿಯ ಜನ ಮಾಡ್ತಾ ಇರ್ಬೇಕಾದ್ರೆ ಈಗ ರಾಜಕಾರಣಿಯ ಕುಟುಂಬವನ್ನು ನಾನು ತೆರೆಮರಿಗೆ ಸೆರೆದು ನಿಂತು ಇವನ್ನೆಲ್ಲ ನೋಡುವಂಥ ಪ್ರಸಂಗ ಬಂದಿದೆ. ಆದರೆ ಒಂದು, ನಮ್ಮದು ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಹಾಗಾಗಿ ಇವೆಲ್ಲ ಜಾಗೃತಿಗೊಂಡಂಥ ಜನ ಒತ್ತಾಯ ಮಾಡಿದರೆ ರಾಜಕೀಕರಣ ಆಗ್ಬೋದೋ ಏನೋ. ನನಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಯನ್ನು ಹೇಗೆ ನಿಗದಿಪಡಿಸ್ತೀರಿ ಅನ್ನೋಂಥ ನಿಮ್ಮ ಪ್ರಶ್ನೆಗೆ ಏನು ಅಂತಂದರೆ, ನಮ್ಮ ಸಮುದಾಯದವರೇ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದಲ್ಲಿ ಶಾಲೆಗಳಲ್ಲಿ ಪ್ರಾಧ್ಯಾಪಕರಾಗಿ ಹೆಚ್ಚು ಅನುಭವ ಇರತಕ್ಕಂಥ ಮಾಸ್ಟರ್ಗಳನ್ನು ನಾವು ಇದಕ್ಕೆ ನಿಯೋಜಿಸಿದ್ದೇವೆ. ಅವರು ಇಲ್ಲಿ ಇವರ ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಿ ಯಾರು ಅರ್ಹರು ಅನ್ನುವಂಥದ್ದನ್ನು ಪಟ್ಟಿಯನ್ನು ನಮಗೆ ಕೊಡ್ತಾರೆ. ಇಲ್ಲಿ ಯಾವುದೇ ಪಕ್ಷಪಾತ ನಡೆಯೋದಿಲ್ಲ. ಅವರು ಯಾರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಈ ಮಾಸ್ಟರ್ಗಳು ಯಾರನ್ನು ಆಯ್ಕೆ ಮಾಡ್ತಾರೆ, ಸುಮಾರು ಒಂದು 5 ತಂಡವನ್ನು ನಾವು ರಚನೆ ಮಾಡಿದ್ದೇವೆ. ಉತ್ತರ ಕರ್ನಾಟಕದಿಂದ 5 ಮತ್ತು ದಕ್ಷಿಣ ಕರ್ನಾಟಕದಿಂದ 3 ಮಾಸ್ಟರ್ಗಳನ್ನು ನಾವು ಆಯ್ಕೆ ಮಾಡಿ ಈ ಆಯ್ಕೆ ಸಮಿತಿ ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳ ಮೂಲಕ ಅಭ್ಯರ್ಥಿಗಳನ್ನು ನಾವು